ಈಗ ನಾವು ಸ್ತ್ರೀವೇಷದ ಬಗ್ಗೆ ಮುಖವರ್ಣಿಕೆ ಮಾಡುವುದು ಹೇಗೆ ಎನ್ನುವ ಹಾಗೆ ತಿಳಿದುಕೊಳ್ಳೋಣ. ಸ್ತ್ರೀವೇಷದಲ್ಲಿಯೂ ಹಾಗೆ ಅನೇಕ ರೀತಿಯ ವ್ಯತ್ಯಾಸಗಳಿವೆ. ಗರದಿ ವೇಷ ಅಂದರೆ ರಾಣಿಯ ವೇಷ, ಪಿಟಿಕೆ ಸ್ತ್ರೀವೇಷ, ಕಸೆ ಸ್ತ್ರೀವೇಷ, ಸಖಿಯರ ವೇಷ, ಹಾಗೆ ಅನೇಕ ರೀತಿಯ ವಿಧಗಳಿವೆ ಸ್ತ್ರೀವೇಷದಲ್ಲಿ. ಹಾಗೆ ನಾವೀಗ ಒಂದು ಸಾಮಾನ್ಯ ಸ್ತ್ರೀವೇಷ ಅಂದರೆ ಕಲಿಯುವ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಮುಖವರ್ಣಿಕೆ ಮಾಡಬಹುದು ಸ್ತ್ರೀವೇಷಕ್ಕೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾಗಿ ಸಾಮಾನ್ಯವಾದಂತಹ ಸ್ತ್ರೀವೇಷದ ಬಣ್ಣಗಾರಿಕೆಯನ್ನು ನಾನು ಮಾಡ್ತೇನೆ. ಇದನ್ನು ತಾವು ನೋಡಿ ಪ್ರಾಕ್ಟೀಸ್ ಮಾಡಿ ಕಲ್ತುಕೊಳ್ಬೇಕು. ಪ್ರಥಮವಾಗಿ ಈ ಹಿಂದೆ ಹೇಳಿದ ಹಾಗೆ ಚಿಟ್ಟಾಪಟ್ಟಿಯನ್ನು ಕಟ್ಟಿಕೊಳ್ಳಬೇಕು. ಚಿಟ್ಟಾಪಟ್ಟಿಯನ್ನು ಸ್ತ್ರೀವೇಷ ಮಾಡಲು ನಾವು ಸರಿಯಾಗಿ ಯೋಚಿಸಬೇಕು, ಯಾಕಂದರೆ ಟೋಪನ್ ಇಟ್ಟಿರ್ತದೆ. ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಚಿಟ್ಟಾಪಟ್ಟಿಯನ್ನು ಕಟ್ಟಿಕೊಳ್ಳಬೇಕು. ಚಿಟ್ಟಾಪಟ್ಟಿಯನ್ನು ಕಟ್ಟಿಕೊಳ್ಳೋಣ. ಈ ಹಿಂದೆ ಹೇಳಿದ ಹಾಗೆ ಬೇಸ್ ಮಾಮೂಲಿಯ ಹಾಗೆ ಬೇಕಾದರೆ ನಮ್ಮ ಅನುಕೂಲಕ್ಕೆ ಬೇಕಾದ ಹಾಗೆ ಬೇಸ್ ಮಾಡಿಕೊಳ್ಬೇಕು. ಲೈಟಾಗಿ ಬೇಸ್ ಮಾಡಿಕೊಳ್ಬೇಕಾದ್ರೆ ಲೈಟಾಗಿ, ಲೈಟಾಗಿ ಡಾರ್ಕ್ ಆಗಬೇಕಾದ್ರೆ ಡಾರ್ಕ್ ಆಗಿ, ಇಲ್ಲಿಯ ಬಣ್ಣವನ್ನು ಎಣ್ಣೆಯಲ್ಲಿ ಪ್ರಥಮ ಕಲಸಿಕೊಳ್ಬೇಕು. ನಾನು ಈಗ ನನ್ನ ಮುಖಕ್ಕೆ ಯಾವ ರೀತಿಯ ಬೇಸ್ ಬೇಕು ಆ ಅರ್ಧಕ್ಕೆ ಕಲಿತುಕೊಂಡಿದ್ದೇನೆ. ತಮಗೆ ಬೇಕಾದ ಅರ್ಧದಲ್ಲಿ ತಾವು ಕಲಿತುಕೊಳ್ಬೇಕು. ನೋಡಿ ಈ ರೀತಿಯಾಗಿ ಬೇಸನ್ನು ತಯಾರಿಸಿಕೊಳ್ಬೇಕು. ಆನಂತರ ಈ ರೀತಿ ಹೇಳಿದಾಗಿ ನಾಮವನ್ನು ಬರೆದು ಮುಖಕ್ಕೆ ಎಂದಲ್ಲಿ ಹಚ್ಚಬೇಕು. ಮುಂದೆ ಎಲ್ಲವನ್ನು ಎಲ್ಲ ತಾಗಿಸಿಕೊಳ್ಬೇಕು ಬಣ್ಣವನ್ನು. ನಿಧಾನವಾಗಿ ಹಚ್ಚಬೇಕು. ಮೂಗಿನ ಕಂತುಗಳಲ್ಲಿ ಈ ಜಾಗದಲ್ಲಿ ಎಲ್ಲ ಕರೆಕ್ಟ್ ಬಣ್ಣ ಹಿಡಿದುಕೊಂಡಿರಬೇಕು. ಆನಂತರ ಈ ಹಿಂದೆ ಹೇಳಿದ ಹಾಗೆ ಶೇಡ್
ಹುಬ್ಬಿನ ತಳಭಾಗದಲ್ಲಿ ಬೇಕಂತಾದರೆ ಸ್ವಲ್ಪ ಶೇವ್ ಮಾಡ್ಕೊಳ್ಬಹುದು. ಇದಿಷ್ಟು ಬೇಸ್ ಮಾಡಿಕೊಳ್ಬೇಕು. ಇದಾದ ನಂತರ ಕೈಯನ್ನು ಸ್ವಲ್ಪ ಎಣ್ಣೆಯ ಬಣ್ಣ ಇರೋದ್ರಿಂದ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಬೇಕು. ಇಲ್ಲೊಂದಾದರೆ ನೆಕ್ಸ್ಟ್ ಮುಖಾವರಣಕ್ಕೆ ಬರೆಯುವಾಗ ಬೇಸ್ ತಾಗಿ ಬೇಸ್ ಹಾಳಾಗ್ತದೆ. ಅದನ್ನು ಸ್ವಲ್ಪ ಬಟ್ಟೆಯನ್ನು ಹಾಕಿ ಹೀಗೆ ಪೌಡರ್ ಬಳಿಯಬೇಕು. ಪೌಡರ್ ಬಳಿಯುವಾಗಲೂ ಅಷ್ಟೇ ಮುಖವನ್ನು ಮೇರಿ ಮಾಡಬಾರ್ದು, ನೀರಾಗಿ ಮತ್ತು ಆರಾಮ. ಮುಖಕ್ಕೆ ಹಾಕಿದಂತಹ ಪೌಡರ್ ಇದನ್ನು ಕ್ಲೀನ್ ಆನಂತರ ಸ್ವಲ್ಪ ಕೈಗೆ ನೀರು ಹಾಕಿ ಫೋನ್ ಇದಕ್ಕೆ ಬಳಸ್ಕೊಳ್ಳಿ. ಇದಾದ ನಂತರ ಮೊದಲೇ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಶ್ರೀವೇಶನ ಮೇಕಪ್ ಮಾಡುವಾಗ ಸ್ವಲ್ಪ ಉಬ್ಬಿನ ಕೆಳಗೆ ಸ್ವಲ್ಪ ಶೇರ್ ಬೇಕಾಗ್ತಾರೆ, ಸ್ವಲ್ಪ ಶೇರ್ ಮಾಡಿಕೊಳ್ಳಬಹುದು. ಇಷ್ಟಾದ ನಂತರ ಸ್ವಲ್ಪ ಹಳದಿ ಬಣ್ಣ ಉಬ್ಬಿನ ಗಿಡಲಿ ನಮ್ಮ ಅನುಕೂಲಕ್ಕೆ ಬೇಕಾದ ಹಾಕಿಕೊಳ್ಬಹುದು, ಸ್ವಲ್ಪ ಹಾಕಿಕೊಳ್ಳಬಹುದು. ಯಾಕಂದರೆ ಉಬ್ಬು ಜಾಸ್ತಿ ಇರುವುದರಿಂದ ಇದನ್ನು ಹಾಕಿದರೆ ಸ್ವಲ್ಪ ಅಲ್ಲಿಗೆ ಮ್ಯಾನೇಜ್ಮೆಂಟ್ಗೆ ಆಗ್ತದೆ. ಆಮೇಲೆ ಕಡ್ಡಿಯ ಸಹಾಯದಿಂದ ಆಡಿ ಸ್ವಲ್ಪ ಅದನ್ನು ಹದ ಮಾಡಿ ಕಲಸಿಕೊಳ್ಬೇಕು. ಅದನ್ನು ಸ್ವಲ್ಪ ಇಂಗ್ಲೀಷ್ ಅಂದರೆ ಕೆಂಪು ಬಣ್ಣವನ್ನು ಬೆರೆಸಿ ಅದನ್ನು ನಮ್ಮ ಹದಕ್ಕೆ ತರಬೇಕು. ಆನಂತರ ಈ ಹಿಂದೆ ಹೇಳಿದ ಹಾಗೆ ನಡುವೆ ಒಂದು ಗೊಟ್ಟನ್ನು ಇಡಬೇಕು ಪ್ರಥಮವಾಗಿ. ಯಾಕಂದರೆ ಒಬ್ಬೊಬ್ಬರಿಗೂ ಅನುಕೂಲ ಆಗ್ತದೆ, ಆಮೇಲೆ ನಾಮ ಬರೆಯುವುದಕ್ಕೂ ಅನುಕೂಲ ಆಗ್ತದೆ. ಆನಂತರ ಶ್ರೀವೇಶದ ಕಣ್ಣು ಹುಬ್ಬು ಬರೆಯುವುದಕ್ಕೂ ಅನುಕೂಲ ಆಗಬಹುದಾಗಿ ಬರೆಯುವುದು. ಅದಕ್ಕೆ ಕಂಡು ಬರೆಯಬೇಕು ಕಿರೀಟಗಾರಿಕೆ ಪುನರ್ ಹಾಗೆ ಬರೆಯುವುದಲ್ಲ.
ಶಾಸನ ತ್ರಿವೇಷ ಭಾವನೆಯನ್ನು ತೋರಿಸಲಿಕ್ಕೆ ಇರುವಂತಹ ವೇಷ. ಭಾವನೆ ಕಾಣಬೇಕು ಅಂತಾದರೆ ಮುಖ ಸಾತ್ವಿಕವಾಗಿರಬೇಕು. ಸಾತ್ವಿಕವಾಗಿರಬೇಕಾದ್ರೆ ಕಣ್ಣು ಅಟ್ರಾಕ್ಟಾಗಿ ಕಾಣಬೇಕು. ಕಣ್ಣು ಅಟ್ರಾಕ್ಟಾಗಿ ಕಾಣಬೇಕಾದ್ರೆ ಕಣ್ಣನ್ನು ಹದ ಹಾಕಿ ಬರಿಬೇಕು. ಕನ್ನಡಿ ಪಕ್ಕನ್ನು ಮಾಡಿ ಯಾವುದೇ ಕಣ್ಣನ್ನು ಹದ ಹಾಕಿ ಬರಿಬೇಕು ನೋಡಿ. ದೊಡ್ಡ ದೊಡ್ಡ ಸಹ ಬರೆಯಬಹುದು, ಬರಿಬಾರದು ಅಂತ ಅಲ್ಲ. ಆದರೆ ಸಾಧಾರಣ ವೇಷ ಆದ್ದರಿಂದ ನಮಗೆ ಎಷ್ಟು ಬೇಕು ಅಷ್ಟು ಕಾಣುವುದಕ್ಕೆ ಅಭಾಸ ಆಗದ ಹಾಗೆ. ನೋಡುವ ಸ್ತ್ರೀವೇಷ ಆ ರೀತಿ ಹಾಕಿಕೊಳ್ಬಹುದು. ಒಂದು ಕಂಡು ಬರ್ತಾಯ್ತು, ಇವಾಗ ಇನ್ನೊಂದು ಕಂಡು ನೋಡಿ ಎರಡು ಸಂದು ಮಾತಾಡ್ತೀವಿ. ನಾನು ಅದ ಬಿತ್ತನ್ನು ಫಿನಿಶ್ ಮಾಡಿಕೊಳ್ಳೋಣ. ಆತನ ನಂತರ ಒಂದು ಬರೆಯುವ ನಾವು ಒಂದು ವೇಷಕ್ಕೆ ಬರೆದ ಹಾಗೆ ಚೂಪಾಗಿ ಎಲ್ಲ ಬರೆದ್ರೆ ಅಭ್ಯಾಸ ಕಾಣ್ತದೆ. ಸ್ತ್ರೀ ವೇಷಕ್ಕೆ ಬೇಕಾದ ಹಾಗೆ ತುಂಬಬೇಕು.
ನೋಡಿದೊಂದು ಹಬ್ಬ ಆಯಿತು. ಇದೇ ರೀತಿ ಇನ್ನೊಂದು ಹಬ್ಬ ನೋಡಿ, ಇದೇ ರೀತಿಯ ನೋಡ್ಬೋದು ಫಿನಿಶಿಂಗ್ ಎಲ್ಲ. ನೋಡಿ ಈ ರೀತಿಯಾಗಿ ಹಬ್ಬವನ್ನು ಬರೆಯಿತು. ಆನಂತರ ಇಲ್ಲಿ ಚುಕ್ತಿ ಆನಂತರ ನನಗೆ ಒಂದು ಮಾಮೂಲಿ ನಾನು ಮಾಮೂಲಿ ಆದಂತಹ ಸನ್ನಿವೇಶವನ್ನು ಮಾಡ್ತಾ ಇದ್ದೇನೆ. ಒಂದು ಕಟ್ಟು ಬರಬೇಕಾಗ್ತದೆ ತಿಳಿಯಾದ ಕಾರಣ ಸೈಡಲ್ಲಿ ಸ್ವಲ್ಪ ಕೂದಲಿನ ಹಾಕಿ ಈ ರೀತಿಯಲ್ಲಿ ಸ್ವಲ್ಪ ಬರ್ಕೊಂಡ್ರೆ ಇನ್ನೂ ಒಳ್ಳೆ ಕಾಣ್ತದೆ ವೇಷ. ನಂತರ ಈ ಕಪ್ಪಿನ ತಗಡಿ ಬಣ್ಣದ ಮುತ್ತಾರೆ ಆನಂತರ ದೃಷ್ಟಿಪಟ್ಟಿನ ಅಗತ್ಯ ಉಂಟು ಅಂತಾದರೆ ಇಲ್ಲಿ ಒಂದು ಚುಕ್ಕಿ ಇಲ್ಲಿ ಇಡ್ತಾರೆ, ಎಲ್ಲಿ ಇಡ್ತಾರೆ, ಎಲ್ಲಿ ಇಡ್ತಾರೆ, ಆಚೆ ಈಚೆ ಎಲ್ಲಿ ಇಡ್ತಾರೆ, ಅವರವರ ಮನಸ್ಥಿತಿಗೆ ಬಿಟ್ಟ.
ಇದಾದ ನಂತರ ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆ, ನಾನು ಇಲ್ಲಿ ನೀರನ್ನು ಯೂಸ್ ಮಾಡ್ತಿದ್ದೇನೆ. ಈ ಹಿಂದೆ ಎಣ್ಣೆಯನ್ನು ಯೂಸ್ ಮಾಡಿ ಕುಂಭೇಶಕ್ಕೆ ನಾಮ ಹಾಕುವುದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗ ನೀರಿನಲ್ಲಿ ಸಫೇದನ್ನು ಸ್ವಲ್ಪ ಕಲಸಿಕೊಳ್ಳುವ. ಆಮೇಲೆ ಕಡ್ಡಿಯ ಸಹಾಯದಿಂದ ಈ ಜಾತಕ್ಕೊಂದು ಮುದ್ದೆ ಕಪ್ಪಿನ ಮೇಲುಗಡೆ ಬೆಳ್ಳಗಿನ ಚುಕ್ಕೆ ಅಂದರೆ ಇದರ ಸುತ್ತಮುತ್ತಲ ಎಲ್ಲ ಚೆನ್ನಾಗಿ ಕಾಣುವ ರೀತಿ ನಂತರ ನವಗಡದಂತಹ ಮೊದಲಿನ ಚುಕ್ಕಿಯ ಜಾಗಕ್ಕೆ ಕಪ್ಪಿನ ಚುಕ್ಕಿಯ ಭಾಗಕ್ಕೆ ಅದರ ಸುತ್ತ ಒಂದು ಬೆಳ್ಳಗಿನ ಚಕ್ರ ಹಾಕ್ತಾ ಇದ್ದಾರೆ. ನೀರಿನ ಬಣ್ಣ ಮಾತ್ರ ಬೇಗನೆ ಡ್ರೈ ಆಗ್ತದೆ, ಅದನ್ನು ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆನಂತರ ಕಣ್ಣಿನ ಕೆಳಗೆ ಈ ಹಿಂದೆ ಬಂದ ಕುಂಭವೇಷಕ್ಕಾಗಿ ಮುದ್ರೆಯನ್ನು ಕೊಟ್ಟರೆ ಕುಂಭವೇಷಕ್ಕೂ ಸ್ತ್ರೀವೇಷಕ್ಕೂ ವ್ಯತ್ಯಾಸ ಇಲ್ಲದಾಗುತ್ತದೆ. ಅದಕ್ಕೆ ಬೇಕಾಗಿ ಈ ಚುಕ್ಕಿಯನ್ನು ಇಟ್ಟು ಮುದ್ರೆಯನ್ನು ಚುಕ್ಕಿಯ ಮುದ್ರೆಯನ್ನು ಕೊಡಬಹುದು. ಇದನ್ನು ಒಂದೊಂದು ಚುಕ್ಕಿಯನ್ನು ಇಟ್ಟು ಸ್ತ್ರೀವೇಷಲ್ಲ ಸ್ತ್ರೀವೇಷದ ಮೇಕಪಿಂದ ಮುಗಿಯಿತು. ನಮಗೆ ಅನುಕೂಲ ಆಗ್ತದೆ ಆಗುತ್ತದೆ ಅಂತ ಅಂದರೆ ಇದಕ್ಕೆ ಇದನ್ನು ಔಟ್ಲೈನ್ ತೆಳ್ಳಗೆ ಕೊಡಬೇಕು. ಒಂದು ವೇಷಕ್ಕೆ ಕೊಟ್ಟ ಹಾಗೆ ಆಗ್ತದೆ, ಕೊಟ್ಟರು ಆಗ್ತದೆ ಕೊಡೋದು ಪರವಾಗಿಲ್ಲ. ಈಗ ಕೊಡುವುದು ಬೇಡ, ಮುಂದಕ್ಕೆ
ಬೇರೆ ಬೇರೆ ವೇಷದ ಮಾಡಬೇಕು. ಸ್ತ್ರೀವೇಷದ ಇದನ್ನು ಒಂದು ತಿಳಿಬೇಕು. ಸ್ತ್ರೀವೇಷದ ಮೇಕಪ್ ಹೇಗೆ ಎನ್ನುವ ಹಾಗೆ ಒಂದು ಕ್ವಶನ್ ಮಾರ್ಕ್ ಇದ್ರೆ ಮನಸ್ಸಲ್ಲಿ, ಅದಕ್ಕೊಂದು ಉತ್ತರ ಕೊಡಲಿಕ್ಕೆ ಬೇಕಾಗಿ ಮಾಡಿ ತೋರಿಸುತ್ತಿರುವುದು ಇದು ಸ್ತ್ರೀವೇಷದ ಮುಖವರ್ಣಿಕೆ.